ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನವೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳನ್ನು ನೋಡೋಣ ಸೊ ಫ್ರೆಂಡ್ಸ್ ಹಾಗಾದರೆ ನೋಡಿ ನಾನು ಪ್ರತಿದಿನ ಕನ್ನಡದ ಪ್ರಜಾವಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯನ್ನು ಕನ್ನಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಕ್ವಶನ್ ನಂಬರ್ ಒನ್ ನೋಡಿ ವಿಚ್ ವಾಸ್ ದ ಫಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್ ಟು ಶ್ಯಾಂಕ್ಷನ್ ಎ ಕೊರೋನಾ ಬ್ಯಾರಿಯರ್ ಟ್ಯಾಬ್ಲೆಟ್ ಕೊರೋನಾ ತಡೆ ಮಾತ್ರೆಗೆ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅನುಮೋದನೆ ನೀಡಿದ ದೇಶ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಬ್ರಿಟನ್ ಬ್ರಿಟನ್ ದೇಶವು ಕೊರೋನಾ ತಡೆ ಮಾತ್ರೆಗೆ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅನುಮೋದನೆಯನ್ನು ನೀಡಿದೆ ಸೊ ಇದರಲ್ಲಿ ಪೇಪರಲ್ಲಿ ಈ ಮಾಹಿತಿ ಏನು ಕೊಟ್ಟಿದ್ರು ಅಂತ ನೋಡೋದಾದರೆ ಸೊ ನೋಡಿ ಸ್ನೇಹಿತರ ಇರಿಮೆಗೆ ಪಾತ್ರವಾದ ಬ್ರಿಟನ್ ಅಂತ ಕೇಳಿದರೆ ಸೊ ಇದು ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೋವಿಡ್ ಮಾತ್ರೆಗೆ ಬ್ರಿಟನ್ ದೇಶವು ಒಪ್ಪಿಗೆಯನ್ನು ನೀಡಿದೆ ಸೊ ಸ್ನೇಹಿತರೆ ಯಾವೆಲ್ಲ ಒಂದು ಅಭ್ಯರ್ಥಿಗಳು ಪ್ರಥಮ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಓಕೆ ಸೊ ಆಯ್ತಾ ಲೈಕು ಸೊ ಈಗ ವಿಡಿಯೋಗೆ ಹೋಗೋಣ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ಕೊರೋನಾ ತಡೆ ಮಾತ್ರೆಯ ಬಳಕೆಗೆ ಬ್ರಿಟನ್ ಅನುಮೋದನೆ ನೀಡಿದೆ ಈ ರೀತಿಯ ಮಾತ್ರೆಗೆ ಅನುಮತಿ ನೀಡಿದ ಜಗತ್ತಿನ ಮೊದಲ ದೇಶ ಇದಾಗಿದೆ ಅಮೆರಿಕದ ಮೆರಿಕ್ ಹ್ಯಾಂಡ್ ರಿಡ್ಜ್ ಬ್ಯಾಂಕ್ ಬಯೋಥೆರಾಫಿಟಿಕ್ಸ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಕೋವಿಡ್ ನೈನ್ಟೀನ್ ನಿರೋಧಕ ಮಾತ್ರೆ ಮೆಲ್ನೊಫ್ಯೂರೋವಿರ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಆ ಮಾತ್ರೆ ಹೆಸರೇನು ಮೆಲ್ನೊ ಫಿರೋವಿರ್ ತುಂಬ ಸರಿ ಎಕ್ಸಾಮ್ಗಳಲ್ಲಿ ಈ ತರಹದ ಕ್ವೆಶನ್ಗಳನ್ನು ಕೇಳ್ತಾ ಇರ್ತಾರೆ ಸೊ ಅದು ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಇದನ್ನು ಬಳಕೆಗೆ ಅನುಮತಿ ನೀಡಿದ ದೇಶ ಬ್ರಿಟನ್ನು ಸೊ ಇದನ್ನು ಉತ್ಪಾದನೆ ಮಾಡಿರ್ತಕ್ಕಂಥ ದೇಶಗಳು ದೇ ಯಾವುದು ಅಂದರೆ ಅಮೇರಿಕ ದೇಶದ್ದು ಈ ಒಂದು ಕ ಟ್ಯಾಬ್ಲೆಟನ್ನು ಉತ್ಪಾದನೆ ಮಾಡಿದೆ ಸೊ ಯಾವ ದೇಶ ಈ ಮೆಲ್ನೋಫಿರೋವಿರ್ ಎಂಬತಕ್ಕಂಥ ಕೊರೋನಾ ಮಾತ್ರೆಯನ್ನು ಸೃಷ್ಟಿ ಮಾಡಿದೆ ಎಂಬತಕ್ಕಂಥ ಕ್ವಶನ್ ಕೇಳ್ಬೋದು ಸೊ ಅಮೇರಿಕ ಮಾಡಿದೆ ಅದರಲ್ಲಿ ಪರ್ಟಿಕ್ಯುಲರಾಗಿ ಅಮೇರಿಕಾದಲ್ಲಿ ಯಾವ ಕಂಪನಿ ಹೆಸರನ್ನು ಕೇಳಿದರೆ ನೋಡಿ ಮೆರಿಕ್ ಹ್ಯಾಂಡ್ ರಿಡ್ಸ್ ಬ್ಯಾಕ್ ಬಯೋಥೆರಫಿಟ್ಸ್ ಜಂಟಿಯಾಗಿ ಈ ಒಂದು ಕೊರೋನಾ ಮಾತ್ರೆಯಾದ ಕೋವಿಡ್ ನೈನ್ಟೀನ್ ನಿರೋಧಕ ಮಾತ್ರೆಯಾದ ಮೆಲ್ನೋಫಿರೋವಿರ್ ಎಂಬತಕ್ಕಂಥ ಮಾತ್ರೆಯನ್ನು ಒಂದು ಅವು ಉತ್ಪಾದನೆ ಮಾಡಿದೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಒಂದು ಕರೆಂಟ್ ಅಫೇರ್ಸಲ್ಲಿ ಒಂದು ಪೇಪರಲ್ಲಿ ಎಷ್ಟು ಮಾಹಿತಿಯ ಕ್ವೆಶನ್ಗಳು ಸಿಗ್ತವೆ ಅನ್ನೋದು ನಿಮಗೆ ನೆನಪಿರಲಿ ಓಕೆನಾ ಸೊ ಇಷ್ಟು ಕ್ವಶನ್ ಸಿಗುತ್ತೆ ಸೊ ನೋಡಿ ಬಳಕೆಗೆ ಬ್ರಿಟನ್ ಔಷಧಿಗಳು ಮತ್ತು ಆರೋಗ್ಯ ಸಂಸರಣೀಯ ಉತ್ಪನ್ನಗಳ ನಿಯಂತ್ರಣ ಸಂಸ್ಥೆ ಅನುಮೋದನೆಯನ್ನು ನೀಡಿದೆ ಕೋವಿಡ್ ಪಾಸಿಟಿವ್ ಆದವರು ಮತ್ತು ಸೋಂಕಿನ ಲಕ್ಷಣ ಕಾಣಲು ಆರಂಭವಾದ ಐದು ದಿನಗಳಲ್ಲಿ ಈ ಮಾತ್ರೆ ಬಳಸಬಹುದಾಗಿದೆ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಎಷ್ಟು ದಿನದಲ್ಲಿ ಅಂತ ಮ ಕ್ವಶನ್ನು ಕೂಡ ಕೇಳ್ಬೋದು ಓಕೆ ಕೊರೋನಾ ಸ್ಟಾರ್ಟ್ ಆಗಿ ಎಷ್ಟು ದಿನ ಕಾಣಿಸಿಕೊಂಡಾಗ ಈ ಮಾತ್ರೆನ ನೀಡತಕ್ಕ ನೀಡಬಹುದು ಅಂತಕ್ಕಂಥ ಕ್ವಶನ್ ಕೇಳ್ಬೋದು ಸೊ ಐದು ದಿನ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಗಳಿನ್ನು ನೋಡಿ ಲಸಿಕೆಗೆ ಬದಲಾಗಿ ಸೇವಿಸಬಹುದಾದ ಮಾತ್ರೆಯು ಕೊರೋನಾ ವಿರೋಧಿ ಜಾಗತಿಕ ಸಮರದಲ್ಲಿ ಒಂದು ಮಹತ್ವದ ಗೇಮ್ ಚೇಂಜರ್ ಆಗಲಿದೆ ಎಂದು ನಿರೀಕ್ಷಿಸಲಾಗಿದೆ ನೋಡಿ ಅಮೆರಿಕದ ಔಷಧ ನಿಯಂತ್ರಕರು ಅನುಮೋದನೆ ನೀಡುವ ಮೊದಲೇ ಬ್ರಿಟನ್ ಈ ಮಾತ್ರೆಗೆ ಹಸಿರು ನಿಶಾನೆ ತೋರಿಸಿದೆ ಸೊ ಮಾತ್ರೆ ಸರ್ ನೋಡಿ ಸಾವಿನ ಸಾಧ್ಯತೆಯನ್ನು ಅರ್ಧದಷ್ಟು ಇಳಿಸುವ ಮತ್ತು ಆಸ್ಪತ್ರೆಗೆ ದಾಖಲಿಸುವ ಪ್ರಮಾಣವನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಮೆಲ್ನೋಫಿರೋವಿರ್ ಇದು ಆ ಒಂದು ರೋಗದ ಅರ್ಧದಷ್ಟು ಒಂದು ನಮ್ಮ ರೋಗದ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು ಪೂರ್ತಿಯಾಗಿ ಇದು ವಾಶ ವಾಶಿ ಮಾಡ್ತಕ್ಕಂಥ ಎಬಿಲಿಟಿಯನ್ನು ಒಳಗೊಂಡಿಲ್ಲ ಅಂದರೆ ನೋಡಿ ಈ ವ್ಯಕ್ತಿ ಈಗ ಒಂದು ನಾಲ್ಕು ದಿನ ಐದು ದಿನದಲ್ಲಿ ಸಾಯ್ತಾನೆ ಕೊರೋನಾ ಇದರಿಂದ ಅಂದರೆ ಇದು ಅದರ ಅರ್ಧದಷ್ಟನ್ನು ತಡೆದು ನಿಲ್ಲಿಸಿ ಮುಂದಿನ ಟ್ರೀಟ್ಮೆಂಟ್ಗೆ ಸಹಾಯ ಮಾಡುತ್ತೆ ಈ ಮೆಲ್ನೋ ಪೆರೋಬೇರು ಸೊ ಇದನ್ನು ಕೂಡ ಕ್ವೆಶನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ವೆರಿ ಇಂಪಾರ್ಟೆಂಟ್ ಓಕೆನಾ ಸೊ ಅರ್ಧದಷ್ಟು ಇಳಿಸುವ ಮತ್ತು ಆಸ್ಪತ್ರೆಗೆ ದಾಖಲಿಸುವ ಪ್ರಮಾಣವನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಎಂಬುದು ದತ್ತಾಂಶ ವಿಶ್ಲೇಷಣೆಯ ಫಲಿತಾಂಶದಿಂದ ಗೊತ್ತಾಗಿದೆ ನೋಡಿ ಆ ಮಾತ್ರೆ ಈ ರೀತಿಯಾಗಿರುತ್ತದೆ ಸೊ ಅಲ್ಲಿ ಕಲ್ಲರ್ ಕೊಟ್ಟಿದ್ದಾರೆ ನೋಡಿ ಇನ್ನು ಬ್ರಿಟನ್ ಅಭಿವೃದ್ಧಿಪಡಿಸಿರುವ ಮೆಲ್ನೊಫಿರೋವಿರ್ ಮಾತ್ರೆಗಳು ಓಕೆ ಇನ್ನು ರಷ್ಯಾದಲ್ಲಿ ಕಳೆದ ಒಂದು ದಿನದಲ್ಲಿ ಸಾವಿರದ ಒಂದೂರ ತೊಂಬತ್ತೈದು ಜನ ಕೊರೋನಾ ಮಹಾಮಾರಿಯಿಂದ ಮೃತಪಟ್ಟಿದ್ದು ದೈನಿಕ ಸಾವಿನಲ್ಲಿ ಇದು ದಾಖಲೆಯಾಗಿದೆ ನೋಡಿ ಸಿಂಗಾಪುರದಲ್ಲಿ ಲಸಿಕೆ ಹಾಕಿಸಿಕೊಳ್ಳದ ಅಧಿಕಾರಿಗಳಿಗೆ ವೇತನ ರಹಿತ ರಜೆ ಮೇಲೆ ಕಳಿಸುವುದಾಗಿ ಸರ್ಕಾರ ಎಚ್ಚರಿಕೆ ನೀಡಿದೆ ಇನ್ನು ರಷ್ಯಾದ ಏಕ ಡೋಸ್ ಲಸಿಕೆ ಸ್ಪಟ್ನಿಕ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ರಷ್ಯಾದ ಒಂದು ಕೊರೋನಾ ಸೊ ಲಸಿಕೆ ಯಾವುದಂದರೆ ಸ್ಪಟ್ನಿಕ್ ಲೈಟ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಓಕೆ ಇನ್ನೋ ಅದನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಕೋವಿಡ್ ನೈನ್ಟೀನ್ ವಿರುದ್ಧ ಬಲಿಷ್ಠ ಮಟ್ಟದ ಪ್ರತಿಕಾಯಗಳನ್ನು ಉತ್ಪಾದಿಸುವುದೇನೆನ್ನುವುದು ಆರಂಭಿಕ ಹಂತದ ಪರೀಕ್ಷೆಗಳಿಂದ ತಿಳಿದು ಬಂದಿದೆ ನೋಡಿ ಗರ್ಭಿಣಿ ಮಕ್ಕಳಿಗೆ ಕೋವ್ಯಾಕ್ಸಿನ್ ಶೀಘ್ರ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಕೋವ್ಯಾಕ್ಸಿನ್ ಲಸಿಕೆಯನ್ನು ಮಕ್ಕಳು ಮತ್ತು ಗರ್ಭಿಣಿಯರಿಗೆ ನೀಡುವುದಕ್ಕೆ ಸಂಬಂಧಿಸಿದ ಅನುಮೋದನೆ ಶೀಘ್ರದಲ್ಲೇ ದೊರೆಯುವ ನಿರೀಕ್ಷೆ ಇದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯ ವಿಜ್ಞಾನಿ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಹೇಳಿದ್ದಾರೆ ಸೊ ಭಾರತದವರು ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ಇದು ನಿಮಗೆ ನೆನಪಿರಲೀಲಿ ನಿಮಗೆ ಕ್ವಶನ್ ಏನು ತೆಗಿಬೋದಂದರೆ ನಿಮಗಿನ ಏನುಪರಲಿ ಇತ್ತೀಚಿಗೆ ಗರ್ಭಿಣಿ ಮತ್ತು ಮಕ್ಕಳಿಗೆ ಈ ಲಸಿಕೆಯನ್ನು ಹಾಕಬಾರ್ದು ಅಂತಕ್ಕಂಥ ರೂಲ್ಸನ್ನು ಮೊದಲು ಕೊಟ್ಟಿದ್ರು ಬಟ್ ಇತ್ತೀಚಿಗೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ಮಕ್ಕಳಿಗೂ ಕೂಡ ಒಂದು ಕರೋನಾ ವ್ಯಾಕ್ಸಿನ್ ಲಸಿಕೆಯನ್ನು ಹಾಕಿಸಬಹುದು ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ ಆದರೆ ಅನುಮೋದನೆ ಆಗಿಲ್ಲ ಅದು ಓಕೆನಾ ಸೊ ಅನುಮೋದನೆ ಆಗಿಲ್ಲ ಆದ ಆ ಅನುಮೋದನೆಯಿಂದ ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯ ವಿಜ್ಞಾನಿಯಾಗಿರ್ತಕ್ಕಂಥ ಭಾರತದವರು ಸೌಮ್ಯ ಸ್ವಾಮಿನಾಥನ್ ಹೇಳಿದ್ದಾರೆ ನೋಡಿ ಇದರಲ್ಲಿ ಎರಡು ಮೂರು ಕ್ವಶನ್ ನಿಮಗೆ ಸಿಕ್ಬಿಟ್ವು ಅನುಮೋದನೆಯನ್ನು ನೀಡಲು ನಿರೀಕ್ಷಿಸಿದೆ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಭಾರತ ಮುಖ್ಯ ವಿಜ್ಞಾನಿಯಾಗಿರ್ತಕ್ಕಂಥವ್ರು ಭಾರತದ ಸೌಮ್ಯ ಸ್ವಾಮಿನಾಥನ್ ಓಕೆ ಇನ್ನು ವಯಸ್ಕರಲ್ಲಿ ತುರ್ತು ಬಳಕೆ ಕೋವ್ಯಾಕ್ಸಿನ್ ಲಸಿಕೆಗೆ ಡಬ್ಲ್ಯೂ ಎಚ್ ಒ ತಾಂತ್ರಿಕ ಸಲಹಾ ಗುಂಪು ಬುಧವಾರ ಅನುಮೋದನೆ ನೀಡಿದೆ ಸೊ ನಿನ್ನೆಯ ಕರೆಂಟ್ ಅಫೇರ್ಸಲ್ಲಿ ನಾನು ಹೇಳಿದ್ದೀನಿ ಭಾರತದ ಕೋವ್ಯಾಕ್ಸಿನ್ ಲಸಿಕೆಯನ್ನು ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಕಂಪನಿ ನಿರ್ಮಿಸಿದೆ ಸ್ನೇಹಿತರ ವೆರಿ ಇಂಪಾರ್ಟೆಂಟ್ ಇದನ್ನು ಕೋ ಕ್ವಶನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಭಾರತದ ಹೈದರಾಬಾದ್ನ ಭಾರತ್ ಬಯೋಟೆಕ್ ಕಂಪ್ನಿ ಈ ಕೋವ್ಯಾಕ್ಸಿನ್ ಲಸಿಕೆಯನ್ನು ನಿರ್ಮಿಸಿದೆ ಓಕೆ ಸೊ ನೆಕ್ಸ್ಟು ನೋಡಿ ಭಾರತದಲ್ಲಿ ತುಳಸಿ ಏರಿಕೆಯಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ ಬೀಜಿಂಗ್ನಲ್ಲಿ ಕಟ್ಟೆಚ್ಚರ ವಹಿಸಿದ್ದಾರೆ ಅಂತ ನೀಡಿದ್ದಾರೆ ಸೊ ನೋಡಿ ಯುರೋಪ್ನಲ್ಲಿ ಇನ್ನೂ ಐದು ಲಕ್ಷ ಸಾವು ನೋಡಿ ಯುರೋಪ್ನಲ್ಲಿ ಐದು ಲಕ್ಷ ಸಾವಿನ ಸಂಖ್ಯೆ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಬನ್ನಿ ನೋಡಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಯಾಸ್ ಕ್ರಿಯೇಟೆಡ್ ಶಿಂಗಲ್ ವಿಂಡೋ ಫಿಲ್ಮಿಂಗ್ ಮೆಕ್ಯಾನಿಸಮ್ ಅಲಾಂಗ್ ವಿತ್ ವಿಚ್ ಮಿನಿಸ್ಟ್ರಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಯಾವ ಸಚಿವಾಲಯದ ಜೊತೆಗೆ ಏಕ ಕಿಟಕಿಯ ಚಿತ್ರೀಕರಣ ಕಾರ್ಯವಿಧಾನವನ್ನು ರಚಿಸಿದೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ನೋಡಿ ಯಾವ ಸಚಿವಾಲಯವು ಏಕ ಕಿಟಕೀಯ ಚಿತ್ರೀಕರಣ ಕಾರ್ಯವಿಧಾನವನ್ನು ರಚಿಸಿದೆ ಅಂತಕ್ಕಂಥ ಮಾಹಿತಿ ಕೇಳಿದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಇಸ್ ದ ರೈಟ್ ಆನ್ಸರ್ ರೈಲ್ವೆ ಸಚಿವಾಲಯ ಸ್ನೇಹಿತರೆ ನೋಡಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ರೈಲ್ವೆ ಸಚಿವಾಲಯದೊಂದಿಗೆ ಜಂಟಿಯಾಗಿ ಏಕ ಕಿಟಕಿಯ ಚಿತ್ರೀಕರಣ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಹಾಗಾದರೆ ಈ ಯೋಜನೆ ಏನಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ ಪೇಪರಲ್ಲಿ ಮಾಹಿತಿ ಏನು ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ ರೈಲ್ವೆ ಸಚಿವಾಲಯ ಮತ್ತು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಸಮಗ್ರ ಏಕ ವಿಂಡೋ ಚಿತ್ರೀಕರಣ ಕಾರ್ಯವಿಧಾನವನ್ನು ರಚಿಸಿದೆ ರೈಲ್ವೆ ಆವರಣದಾದ್ಯಂತ ಚಿತ್ರೀಕರಣಕ್ಕೆ ಅನುಮತಿಯನ್ನು ಸುಲಭ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವುದು ಯೋಜನೆಯ ಉದ್ದೇಶವಾಗಿದೆ ಕಾರ್ಯವಿಧಾನದ ಅಡಿಯಲ್ಲಿ ಚಲನಚಿತ್ರ ನಿರ್ಮಾಪಕರು ಕೇಂದ್ರೀಕೃತ ರೀತಿಯಲ್ಲಿ ಯಾವುದೇ ವಲಯ ರೈಲ್ವೆಗಳ ವ್ಯಾಪ್ತಿಯಲ್ಲಿರುವ ವಿವಿಧ ರೈಲ್ವೆ ಸ್ಥಳಗಳಲ್ಲಿ ಚಿತ್ರೀಕರಣಕ್ಕಾಗಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದು ಸೊ ಇದು ಮಾಹಿತಿ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ನ ನಾನು ನೋಡಿ ಸ್ನೇಹಿತರೆ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಗವರ್ಮೆಂಟ್ ವಿಲ್ ಕಂಡಕ್ಟ್ ಎ ಸ್ಕಿಲ್ ಡಿಮ್ಯಾಂಡ್ ಅಸೆಸ್ಮೆಂಟ್ ಸರ್ವೆ ಟು ಫೆಸಿಲಿಟೇಟ್ ಪ್ಲಾನಿಂಗ್ ಸ್ಕಿಲ್ ಡಿಮ್ಯಾಂಡ್ ನೋಡಿ ಯೋಜಿತ ಕೌಶಲ್ಯ ಬೇಡಿಕೆಗೆ ಅನುಕೂಲವಾಗುವಂತೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಕೌಶಲ್ಯ ಬೇಡಿಕೆ ನಿರ್ಧಾಕ್ಷಣ ಸಮೀಕ್ಷೆ ನಡೆಸಲು ತೀರ್ಮಾನಿಸಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಇಸ್ ದ ರೈಟ್ ಆನ್ಸರ್ ಕರ್ನಾಟಕ ನೋಡಿ ಇದರಲ್ಲಿ ಪೇಪರಲ್ಲಿ ಮಾಹಿತಿ ಏನು ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ ಕರ್ನಾಟಕದ ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಈ ಮಾಹಿತಿ ನೀಡಿದ್ದಾರೆ ಅವರು ಇತ್ತೀಚಿಗೆ ಈ ಮಾಹಿತಿಯನ್ನು ಕೌಶಲ್ಯ ಬೇಡಿಕೆ ಸಮೀಕ್ಷೆ ನಿರ್ಧಾರಕ್ಕಾಗಿ ಒಂದು ಏನು ಕೌಶಲ್ಯ ಬೇಡಿಕೆ ನಿರ್ಧಾರ ಸಮೀಕ್ಷೆಯನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಸೊ ಇದರ ಮಾಹಿತಿ ಏನಿದೆ ಅಂತ ನೋಡಿದ್ರೆ ನೋಡಿ ಯೋಜಿತ ಕೌಶಲ್ಯ ತರಬೇತಿಗೆ ಅನುಕೂಲವಾಗುವಂತೆ ಕರ್ನಾಟಕ ರಾಜ್ಯದಲ್ಲಿ ಕೌಶಲ್ಯ ಬೇಡಿಕೆಗೆ ನಿರ್ಧಾರಣಾ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಕೌಶಲ ಬೇಡಿಕೆ ನಿರ್ಧಾರಣಾ ಸಮೀಕ್ಷೆ ನಡೆಸಲು ಕರ್ನಾಟಕ ರಾಜ್ಯವು ಯೋಜಿತ ಕೌಶಲ ತರಬೇತಿಗೆ ಅನುಕೂಲವಾಗುವಂತೆ ಈ ಕೌಶಲ ಬೇಡಿಕೆ ನಿರ್ದಾಕ್ಷಣ ಸಮೀಕ್ಷೆಯನ್ನು ನಿರ್ ನಿರ್ಧರಿಸಲು ಸ್ಥಾ ಒಂದು ನಡೆಸಲು ನಿರ್ಧರಿಸಿದೆ ಸೊ ನೋಡಿ ಕೇಂದ್ರದ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಹಾಯಕ ಸಚಿವ ರಾಜು ಚಂದ್ರಶೇಖರ್ ಅವರೊಂದಿಗೆ ಕರ್ನಾಟಕ ಕೌಶಲಾಭಿವೃದ್ಧಿ ಹಾಗೂ ಐ ಟಿ ಟಿ ಸಚಿವ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಬುಧವಾರ ನಡೆಸಿದ ಸಭೆಯ ವೇಳೆ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ನೋಡಿ ಈ ರೀತಿಯ ಸಮೀಕ್ಷೆ ಮಾಡಿಸ್ ಮಾಡಿಸುವುದರಿಂದ ರಾಜ್ಯದ ಯಾವ್ಯಾವ ವಲಯದಲ್ಲಿ ಎಂತಹ ಕೌಶಲ್ಯಗಳಿಗೆ ಬೇಡಿಕೆ ಇದೆ ಎಂಬುದರ ಸ್ಪಷ್ಟ ಚಿತ್ರೀಕರಣ ಸಿಗುತ್ತದೆ ಅದನ್ನು ಆಧರಿಸಿ ಬೇಡಿಕೆಗಳಿಗೆ ಅನುಸಾರ ಯುವ ಜನತೆಯನ್ನು ತರಬೇತುಗೊಳಿಸಲು ಅನುಕೂಲವಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಎಂಬತಕ್ಕಂಥ ಮಾಹಿತಿ ಸಿಕ್ಕಿದೆ ನೋಡಿ ರಾಜೀವ್ ಚಂದ್ರಶೇಖರ್ ಮಾತನಾಡಿ ರಾಷ್ಟ್ರೀಯ ಮಟ್ಟದ ಐ ಟಿ ಸಚಿವರ ಸಮಾವೇಶವೊಂದನ್ನು ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದರು ಆಗ ಅಶ್ವತ್ ನಾರಾಯಣ್ ಅಂತಹ ಸಮಾವೇಶವನ್ನು ಕರ್ನಾಟಕದಲ್ಲೇ ನಡೆಸಲು ಕೋರಿದರು ಇದರಿಂದ ಐ ಟಿ ಹಾಗೂ ಐ ಟಿ ಇ ಎಸ್ ಆಧಾರಿತ ಹೊಸ ತಾಂತ್ರಿಕತೆಗಳಲ್ಲಿ ರಾಜ್ಯದಲ್ಲಿ ಆಗಿರುವ ಬೆಳವಣಿಗೆಗಳನ್ನು ಪ್ರದರ್ಶಿಸಲು ಅವಕಾಶವಾಗುತ್ತದೆ ಎಂದರು ಸೊ ಇದು ಇದರ ಮಾಹಿತಿಯಾಗಿದೆ ಸ್ನೇಹಿತರೆ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ವಿಚ್ ಕಂಟ್ರಿ ಹೀಸ್ ಸೆಟ್ ಟು ಪ್ರೊವೈಡ್ ಇಂಡಿಯಾ ಗ್ರೀನ್ ಗ್ಯಾರಂಟಿ ಟು ದ ವರ್ಲ್ಡ್ ಬ್ಯಾಂಕ್ ಟು ಫೈನಾನ್ಸ್ ಗ್ರೀನ್ ಪ್ರಾಜೆಕ್ಟ್ಸ್ ಹಸಿರು ಯೋಜನೆಗಾಗಿ ಹಣಕಾಸು ಒದಗಿಸಲು ಯಾವ ದೇಶವು ವಿಶ್ವ ಬ್ಯಾಂಕಿಗೆ ಇಂಡಿಯಾ ಗ್ರೀನ್ ಗ್ರ್ಯಾ ಗ್ಯಾರಂಟಿ ಒದಗಿಸಲು ಸಿದ್ಧವಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇಂಡಿಯಾ ಗ್ರೀನ್ ಗ್ಯಾರಂಟಿಯನ್ನು ಒದಗಿಸಲು ಯಾವ ದೇಶವು ಸಜ್ಜಾಗಿದೆ ಅಂಬತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಇಸ್ ದ ರೈಟ್ ಆನ್ಸರ್ ಯುನೈಟೆಡ್ ಕಿಂಗ್ಡಮ್ ನೋಡಿ ಹಸಿರು ಯೋಜನೆಗೆ ಹಣಕಾಸು ಒದಗಿಸಲು ಯುನೈಟೆಡ್ ಕಿಂಗ್ಡಮ್ ಅಂದರೆ ಯು ಕೆ ದೇಶವು ವಿಶ್ವ ಬ್ಯಾಂಕಿಗೆ ಇಂಡಿಯಾ ಗ್ರೀನ್ ಗ್ಯಾರಂಟಿ ಒದಗಿಸಲು ಸಿದ್ಧವಾಗಿದೆ ಸೊ ನೋಡಿ ಇದರ ಮಾಹಿತಿಯಾಗಿದೆ ಸೊ ಇಂಡಿಯಾ ಗ್ಯಾರಂಟಿ ಗ್ರೀನ್ ಒದಗಿಸಲು ನೋಡಿ ಕೋಪ್ ಟ್ವೆಂಟಿ ಸಿಕ್ಸ್ ಸ್ನೇಹಿತರೆ ಓಕೆನಾ ಕೋಪ್ ಟ್ವೆಂಟಿ ಸಿಕ್ಸ್ ಸಮ್ಮೇಳನ ಇತ್ತೀಚೆಗೆ ಇಲ್ಲಿ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಗೋದಲ್ಲಿ ನಡೆಯಲಿದೆ ಸ್ನೇಹಿತರೆ ಗ್ಲಾಸ್ಗೋ ಓಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಗೋದಲ್ಲಿ ಕೋಪ್ ಟ್ವೆಂಟಿ ಸಿಕ್ಸ್ ಸಮ್ಮೇಳನ ನಡೀತಿದೆ ಸೊ ಆ ಸಮ್ಮೇಳನದಲ್ಲಿ ಯು ಕೆ ಇಂಡಿಯಾ ಗ್ರೀನ್ ಗ್ಯಾರಂಟಿಯನ್ನು ಪ್ರಾರಂಭಿಸಿದೆ ಭಾರತದಲ್ಲಿ ಇ ವಿಗಳಿಗೆ ಹೊಸ ನಿಧಿಗಳನ್ನು ಬದ್ಧವಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಇದರಲ್ಲಿ ನೀಡಿದೆ ಸೊ ಇದರಲ್ಲಿ ಏನು ಮಾಹಿತಿ ನೀಡಿದರು ಅಂತ ನೋಡೋದಾದರೆ ನೋಡಿ ಭಾರತದಾದ್ಯಂತ ಹಸಿರು ಯೋಜನೆಗಳಿಗಾಗಿ ಏಳ್ನೂರ ಐವತ್ತು ಮಿಲಿಯನ್ ಪೌಂಡ್ಗಳನ್ನು ಅನ್ಲಾಕ್ ಮಾಡುವ ಮಾಡಲು ಯು ಕೆ ವಿಶ್ವ ಬ್ಯಾಂಕಿಗೆ ಇಂಡಿಯಾ ಗ್ರೀನ್ ಗ್ಯಾರಂಟಿಯನ್ನು ಒದಗಿಸುತ್ತದೆ ಗ್ಲಾಸ್ಗೋದಲ್ಲಿ ನಡೆದ ಕೋಪ್ ಟ್ವೆಂಟಿ ಸಿಕ್ಸ್ ಶೃಂಗಸಭೆಯಲ್ಲಿ ಇದನ್ನು ಘೋಷಿಸಲಾಯಿತು ಹಸಿರು ಗ್ಯಾರಂಟಿ ಹಣಕಾಸು ಶುದ್ಧ ಇಂಧನ ಸಾರಿಗೆ ಮತ್ತು ನಗರಾಭಿವೃದ್ಧಿ ಸೇರಿದಂತೆ ಕ್ಷೇತ್ರಗಳಲ್ಲಿ ಶುದ್ಧ ಮತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯವನ್ನು ಬೆಂಬಲಿಸುತ್ತದೆ ಖಾಸಗಿ ಮೂಲಸೌಕರ್ಯ ಅಭಿವೃದ್ಧಿ ಗುಂಪು ಅಡಿಯಲ್ಲಿ ಯು ಎನ್ ಅವಮಾನ ಶೃಂಗಸಭೆಯಲ್ಲಿ ಯು ಕೆ ಇನ್ನೂರ ಹತ್ತು ಮಿಲಿಯನ್ ಪೌಂಡ್ಗಳನ್ನು ನೀಡಿತ್ತು ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ವಾಟ್ ಈಸ್ ದ ನೇಮ್ ಆಫ್ ದ ವೆಬ್ಸೈಟ್ ಲಾಂಚ್ಡ್ ಬೈ ಇಂಡಿಯನ್ ಕ್ಲೈಮೇಟ್ ಎಕ್ಸ್ಪೋರ್ಟ್ ಟು ಅಸೆಸಿಂಗ್ ಇಕ್ವಿಟಿ ಇನ್ ಕ್ಲೈಮೇಟ್ ಆ್ಯಕ್ಷನ್ ಹವಾಮಾನ ಕ್ರಿಯೆಯಲ್ಲಿ ಇಕ್ವಿಟಿಯನ್ನು ನಿರ್ಣಯಿಸಲು ಭಾರತೀಯ ಅವಮಾನ ತಜ್ಞರು ಪ್ರಾರಂಭಿಸಿದ ವೆಬ್ಸೈಟ್ನ ಹೆಸರೇನು ಅಂತ ಕೇಳಿದರೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಕ್ಲೈಮೇಟ್ ಇಕ್ವಿಟಿ ಮಾನಿಟರ್ ಆಪ್ಷನ್ ನಂಬರ್ ಒನ್ ಇಸ್ ದ ರೈಟ್ ಆನ್ಸರ್ ಕ್ಲೈಮೇಟ್ ಇಕ್ವಿಟಿ ಮಾನಿಟರ್ ಎಂಬತಕ್ಕಂಥದನ್ನ ಹವಾಮಾನ ಕ್ರಿಯೆಯಲ್ಲಿ ಇಕ್ವಿಟಿಯನ್ನು ನಿರ್ಣಯಿಸಲು ಭಾರತೀಯ ಹವಾಮಾನ ತಜ್ಞರು ಪ್ರಾರಂಭಿಸಿದ ವೆಬ್ಸೈಟ್ನ ಹೆಸರು ಇದಾಗಿದೆ ಓಕೆ ಸೊ ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿದರೆ ಭಾರತದಲ್ಲಿ ಆನ್ಲೈನ್ ಹವಾಮಾನ ಡ್ಯಾಶ್ಬೋರ್ಡನ್ನು ಅನಾವರಣಗೊಳಿಸಲಾಯಿತು ಸೊ ನೋಡಿ ಯು ಎನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಯು ಕೆ ಟು ತೌಸಂಡ್ ಟ್ವೆಂಟಿ ಓಕೆ ಗ್ಲಾಸ್ಗೋದಲ್ಲಿ ಶೃಂಗಸಭೆಯು ಭಾನುವಾರ ಪ್ರಾರಂಭವಾಯಿತು ಮತ್ತು ನವೆಂಬರ್ ಹನ್ನೆರಡರವರೆಗೆ ಮುಂದುವರೆಯಲಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ ಸೊ ಇದರ ಬಗ್ಗೆ ಮಾಹಿತಿ ಏನು ಕೊಟ್ಟಿದ್ರು ಅದರಲ್ಲಿ ಅಂತ ನೋಡೋದಾದರೆ ನೋಡಿ ಭಾರತದ ಸ್ವತಂತ್ರ ಸಂಶೋಧಕರು ಜಾಗತಿಕ ಹವಾಮಾನ ನೀತಿಯ ಕುರಿತು ಕ್ಲೈಮೇಟ್ ಇಕ್ವಿಟಿ ಮಾನಿಟರ್ ಹೆಸರಿನ ಆನ್ಲೈನ್ ಡ್ಯಾಶ್ಬೋರ್ಡನ್ನು ಪರಿಕಲ್ಪನೆ ಮಾಡಿದ್ದಾರೆ ಮತ್ತು ಅಭಿವೃದ್ಧಿಪಡಿಸಿದ್ದಾರೆ ಕ್ಲೈಮೇಟ್ ಇಕ್ವಿಟಿ ಮಾನಿಟರ್ ಡ್ಯಾಶ್ಬೋರ್ಡ್ ಹವಾಮಾನ ಕ್ರಿಯೆಯಲ್ಲಿ ಇಕ್ವಿಟಿ ಹೊರಸೂಸುವಿಕೆಗಳಿಗಳಲ್ಲಿನ ಅಸಮಾನತೆಗಳು ಪ್ರಪಂಚದಾದ್ಯಂತ ಶಕ್ತಿಯ ಬಳಕೆ ಮತ್ತು ಹಲವಾರು ದೇಶಗಳ ಅವಮಾನ ನೀತಿಗಳನ್ನು ನಿರ್ಣಯಿಸಲು ಆನ್ಲೈನ್ ಡ್ಯಾಶ್ಬೋರ್ಡನ್ನು ಒದಗಿಸುತ್ತದೆ ಇದು ಯು ಎನ್ ಎಫ್ ಸಿ 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 ಅಭಿವೃದ್ಧಿ ಹೊಂದಿದ ದೇಶಗಳು ಇದರಲ್ಲಿರುತ್ತದೆ ಸೊ ಇದರ ಅಡಿಯಲ್ಲಿ ಅನೆಕ್ಸ್ ಒನ್ ಪಕ್ಷಗಳ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಲು ಮಾಡುವ ಗುರಿಯನ್ನು ಹೊಂದಿದೆ ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನು ಸ್ನೇಹಿತರೆ ಅದು ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ನೆಕ್ಸ್ಟ್ ಕ್ವೆಶನ್ ವಿಚ್ ಇಂಡಿಯನ್ ಸ್ಟೇಟ್ ಇಸ್ ಸೆಟ್ ಟು ಕಮೆನ್ಸ್ ದ ಸೆನ್ಸಸ್ ಆಫ್ ಹಿಂದೂಸ್ ರಿವರ್ ಡಾಲ್ಫಿನ್ಸ್ ಸಿಂಧೂ ನದಿಯ ಡಾಲ್ಫಿನ್ಗಳ ಗಣತಿಯನ್ನು ಯಾವ ಭಾರತೀಯ ರಾಜ್ಯವು ಪ್ರಾರಂಭಿಸಲು ಸಿದ್ಧವಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಭಾರತದ ಸಸ್ತನಿ ಯಾವುದು ಅಥವಾ ಮಮ್ಮಲ್ಸ್ ಯಾವುದು ಅಂತ ಕೇಳಿದರೆ ಭಾರತದ ಗಂಗಾ ನದಿಯ ಡಾಲ್ಫಿನ್ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಇದು ಭಾರತದ ರಾಷ್ಟ್ರೀಯ ಸಸ್ತನಿಯಾಗಿದೆ ಸ್ನೇಹಿತರೆ ಅದು ವೆರಿ ಇಂಪಾರ್ಟೆಂಟ್ ಆ ಭಾರತದ ರಾಷ್ಟ್ರೀಯ ಸಸ್ತನಿ ಎಲ್ಲಿ ಕಂಡುಬರುತ್ತದೆ ಅಂದರೆ ಗಂಗಾ ನದಿ ಮತ್ತು ಸಿಂಧೂ ನದಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ಹಾಗೆ ಗಂಗಾ ನದಿ ಬಿಟ್ಟು ಸಿಂಧೂ ನದಿಯ ಡಾಲ್ಫಿನ್ಗಳ ಗಣ ಅಂದರೆ ನೋಡಿ ಸಿಂಧೂ ನದಿ ಎಲ್ಲಿ ಅರಿಯುತ್ತೆ ಅಂತಕ್ಕಂಥ ಮೈಂಡಲ್ಲಿ ನಿಮಗೆ ಕಾನ್ಸೆಪ್ಟ್ ಇತ್ತು ಅಂದರೆ ನೀವು ಗೆಸ್ ಮಾಡಿಬಿಡ್ತೀರ ಓ ಇದ್ದೇ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರತಕ್ಕಂಥದ್ದು ಸಿಂಧೂ ನದಿಯ ಉಪನದಿ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹರಿತವೆ ಅಂದರೆ ಪಶ್ಚಿಮ ಬಂಗಾಳದಲ್ಲಂತೂ ಹರಿಯಲ್ಲ ಹರಿಯಾಣದಲ್ಲಿ ಇರುತ್ತೆ ಬಿಹಾರದಲ್ಲಿ ಇಲ್ಲ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಪಂಜಾಬ್ ರಾಜ್ಯ ಪಂಜಾಬಲ್ಲಿ ಎರಡು ಸಿಂಧೂ ನದಿಯ ಎರಡು ಉಪನದಿಗಳು ಹರಿತವೆ ಸೊ ಆದ್ದರಿಂದ ಪಂಜಾಬಲ್ಲಿ ಅರಿತಕ್ಕಂಥ ಸಿಂಧೂ ನದಿಯ ಉಪನದಿಗಳಾಗಿರ್ತಕ್ಕಂಥ ಉಪನದಿಗಳಲ್ಲಿ ಡಾಲ್ಫಿನ್ಗಳು ಇರುತ್ತವೆ ಸೊ ಆ ಡಾಲ್ಫಿನ್ಗಳ ಗಣತಿಯನ್ನು ನಡೆಸಲು ಈ ನಮ್ಮ ಪಂಜಾಬ್ ರಾಜ್ಯವು ನಿರ್ಧರಿಸಿದೆ ಸೊ ವೆರಿ ಇಂಪಾರ್ಟೆಂಟ್ ಇದು ಸೊ ನೋಡಿ ಸ್ನೇಹಿತರೆ ಸಿಂಧೂ ನದಿಯ ಡಾಲ್ಫಿನ್ ಸಂರಕ್ಷಣೆಗಾಗಿ ಪಂಜಾಬ್ ಬ್ಯಾಟ್ಸ್ ಓಕೆ ಸೊ ಡಾಲ್ಫಿನ್ ಇದಾಗಿದೆ ನೋಡಿ ಬಿಯಾಸ್ ನದಿಯಲ್ಲಿ ಸೆಟಾಸಿಯನ್ಗಳು ಕಂಡುಬರುತ್ತವೆ ಒಡಿ ವೆರಿ ಇಂಪಾರ್ಟೆಂಟ್ ಪಂಜಾಬ್ನ ಬಿಯಸ್ ನದಿ ಉಪನದಿ ಇದು ಸೊ ಓಕೆನಾ ಈ ನದಿಗಳಲ್ಲಿ ಸೆಟಾಸಿಸ್ಗಳು ಕಂಡುಬರುತ್ತವೆ ನೋಡಿ ಪ್ರಪಂಚದಲ್ಲಿ ಅಪಾಯದಲ್ಲಿರುವ ಸೆಟಾಸಿಯನ್ಗಳಲ್ಲಿ ಒಂದಾದ ಸಿಂಧೂ ನದಿಯ ಡಾಲ್ಫಿನ್ ಅಥವಾ ಇದಕ್ಕೆ ಫ್ಲಟಾನಿಷ್ಠ ಗ್ಯಾಂಟಿಕಾ ಮೈನರ್ ಎಂಬತಕ್ಕಂಥ ಹೆಸರಿನಿಂದ ಕರಿತೀವಿ ಇದು ಸೈಂಟಿಫಿಕ್ ನೇಮ್ ಆಗಿರುತ್ತದೆ ಸೊ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ಸೊ ಇಲ್ಲಿರ್ತಕ್ಕಂಥ ಡಾಲ್ಫಿನ್ಗಳ ಜಾತಿ ಸೆಟಾಸಿಯನ್ಗಳು ಅಂತ ಹೇಳ್ತೀವಿ ವೆರಿ ಇಂಪಾರ್ಟೆಂಟ್ ಈ ಜಾತಿಯ ಹೆಸರನ್ನಾದರೂ ಕೇಳ್ಬೋದು ಇಲ್ಲ ಸೈಂಟಿಫಿಕ್ ನೇಮ್ ಆದರೂ ಕೇಳ್ಬೋದು ಎಲ್ಲದಕ್ಕೂ ನೀವು ತಯಾರಾಗಿರಬೇಕು ಆದ್ದರಿಂದ ಇದು ಯಾವ ಉಪನದಿಯಲ್ಲಿ ಸಮೀಕ್ಷೆ ನಡೆಸ್ತಿದೆ ಅಂತಕ್ಕಂಥ ಮಾಹಿತಿಯನ್ನು ಕೇಳ್ಬೋದು ಸಿಂಧು ನದಿಯ ಉಪನದಿ ಬಿ ಎಸ್ ನದಿಯಲ್ಲಿ ಕಂಡುಬರುವ ಸಿಹಿ ನೀರಿನ ಡಾಲ್ಫಿನ್ ಆಗಿರುತ್ತದೆ ಅದು ಸೊ ಕೇಂದ್ರದ ಯೋಜನೆಯ ಭಾಗವಾಗಿ ಚಳಿಗಾಲದಲ್ಲಿ ಪ್ರಾರಂಭವಾಗಿರವಾಗಲಿದೆ ಆದಾಗ್ಯೂ ಪಂಜಾಬ್ನ ವನ್ಯಜೀವಿ ಸಂರಕ್ಷಣಾ ವಿಭಾಗವು ಡಾಲ್ಫಿನ್ಗಳನ್ನು ಮಾತ್ರವಲ್ಲದೆ ಅವುಗಳ ನೈಸರ್ಗಿಕ ಆವಸ್ಥಾನವನ್ನು ರಕ್ಷಿಸಲು ಒಂದು ಹೆಜ್ಜೆ ಮುಂದಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ ನೋಡಿ ಸಿಂಧೂ ನದಿಯ ಡಾಲ್ಫಿನನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂದರೆ ಐ ಯು ಸಿ ಎನ್ನಿಂದ ಅಳಿವಿನಂಚಿನಲ್ಲಿರುವ ಪ್ರಾಣಿ ಅಥವಾ ಸಸ್ತನಿ ಅಂತಕ್ಕಂಥದ್ದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀಡಿತ್ತು ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ನಿಮಗೆ ನೆನಪಿರಲಿ ಸಿಂಧು ನದಿಯ ಡಾಲ್ಫಿನ್ ಏನಿದೆ ಐ ಯು ಸಿಯನ್ನು ಹಳಿವಿನಂಚಿನಲ್ಲಿರುವ ಒಂದು ವರ್ಗಕ್ಕೆ ಸೇರಿಸಿದೆ ಇದು ಕೂಡ ನಿಮಗೆ ನೆನಪಿರಲಿ ಸೊ ಇದು ಸಿ ಟಿ ಕ್ವಶನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಮತ್ತು ಇತ್ತೀಚಿನವರೆಗೂ ಈ ಡಾಲ್ಫಿನ್ಗಳು ಪಾಕಿಸ್ತಾನಕ್ಕೆ ಸ್ಥಳೀಯವಾಗಿವೆ ಎಂದು ನಂಬಲಾಗಿತ್ತು ಆದರೆ ಎರಡು ಸಾವಿರದ ಏಳರಲ್ಲಿ ಪಂಜಾಬ್ನ ಅರಿಕೆ ವನ್ಯಜೀವಿ ಅಭಯಾರಣ್ಯದಲ್ಲಿ ಮತ್ತು ಕೆಳ ಬಿಯಾಸ್ ನದಿಯಲ್ಲಿ ಸಿಂಧೂ ಡಾಲ್ಫಿನ್ಗಳ ಅವಶೇಷ ಆದರ ಕಾರ್ಯಸಾಧ್ಯವಾದ ಜನಸಂಖ್ಯೆಯನ್ನು ಕಂಡುಹಿಡಿಯಲಾಯಿತು ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹರಿಕೆ ವನ್ಯಜೀವಿ ಅಭಯಾರಣೆಯಲ್ಲಿ ಪಂಜಾಬ್ ಪಂಜಾಬ್ನಲ್ಲಿ ಕಂಡು ಬರ್ತಕ್ಕಂಥ ಇದೆ ಎರಡು ಸಾವಿರದ ಏಳರಲ್ಲಿ ಕಂಡು ಬರ್ತಕ್ಕಂಥ ಎಂಬತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ ಸೊ ಇದು ಡಾಲ್ಫಿನ್ಗಳ ಒಂದು ಗಣತಿಯನ್ನು ಪಂಜಾಬ್ ರಾಜ್ಯ ಕೈಗೊಳ್ತಾ ಇದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಸೊ ನೋಡಿ ಸ್ಟ್ರೈವ್ ಎಂಬುದು ವಿಶ್ವ ಬ್ಯಾಂಕ್ ಅನುದಾನಿತ ಯೋಜನೆಯಾಗಿದ್ದು ಯಾವ ಕೇಂದ್ರ ಸಚಿವಾಲಯವು ಕಾರ್ಯಗತಗೊಳಿಸುತ್ತಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ ಸೊ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಸರಿಯಾದಂಥ ಉತ್ತರ ಕೌಶಲ್ಯ ಅಭಿವೃದ್ಧಿ ಸಚಿವಾಲಯವು ಸೊ ಇದರ ಮಾಹಿತಿ ಇದಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ದ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ರೀಸೆಂಟ್ಲಿ ಡಿಸೈಡೆಡ್ ಟು ಎಸ್ಟಾಬ್ಲಿಷ್ ಎ ವೆಲ್ಚರ್ ಬ್ರೀಡಿಂಗ್ ಸೆಂಟರ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ಸ್ ನ್ಯಾಷನಲ್ ಪಾರ್ಕ್ಸ್ ಇನ್ ಕರ್ನಾಟಕ ನೋಡಿ ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ ರಣಹದ್ದುಗಳ ಸಂತಾನೋತ್ಪತ್ತಿ ಕೇಂದ್ರ ಸ್ಥಾಪಿಸಲು ಕರ್ನಾಟಕ ಅರಣ್ಯ ಇಲಾಖೆ ನಿರ್ಧರಿಸಿದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಬನ್ನೆರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲೇ ಸೊ ನೋಡಿ ಕರ್ನಾಟಕದಲ್ಲಿ ಈ ರಣಹದ್ದುಗಳು ಹಳಿವಿನಂಚಿನಲ್ಲಿದ್ದು ಈ ಬನ್ನೇರುಘಟ್ಟದ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೇವಲ ನಾಲ್ಕೇ ನಾಲ್ಕು ಈ ರಣಹದ್ದುಗಳ ಜಾತಿಯ ಈ ರಣಹದ್ದುಗಳು ಕಂಡು ಬರ್ತವೆ ಸೊ ಇದರ ಒಂದು ಸಂತಾನೋತ್ಪತ್ತಿಗಾಗಿ ವೆರಿ ಇಂಪಾರ್ಟೆಂಟ್ ಓಕೆನಾ ಇದು ಸಂತಾನೋತ್ಪತ್ತಿಗಾಗಿ ಇದು ಅದರಲ್ಲಿ ಇವರು ಸ್ಪೆಷಲಾಗಿ ಅವುಗಳ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ನೋಡಿ ಪೇಪರಲ್ಲಿ ಈ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದಾರೆ ನೋಡಿ ಎರಡು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ರು ಮೊತ್ತದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಹೇರಿಕೆ ಮಾಡಲಾಗಿದೆ ಇನ್ನು ಆರು ತಿಂಗಳಲ್ಲಿ ಕೇಂದ್ರ ಈ ಕಾರ್ಯಾರಂಭ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಎಂದು ಕರ್ನಾಟಕದ ಅರಣ್ಯ ಇಲಾಖೆ ಹೇಳಿದೆ ಸ್ನೇಹಿತರೆ ಸೊ ಸ್ನೇಹಿತರೆ ಯಾವೆಲ್ಲ ಒಂದು ಅಭ್ಯರ್ಥಿಗಳು ಪ್ರಥಮ ಬಾರಿಗೆ ನನ್ನ ಚಾನನಲ್ಲ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಜೊತೆಗೆ ಒಂದು ಕಾಮೆಂಟನ್ನು ಒತ್ತಿ ಅಂತ ಹೇಳ್ತಾ ಇದ್ದೀನಿ ಸೊ ಆಯ್ತಾ ಲೈಕು ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಾಳೆ ಇದೇ ತರಹದ ಟಾಪಿಕ್ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್